ಹಾಯ್ 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 ಹೇಯ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಲಕ್ಕಿ ಲುಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿ ಎಮ್ ಜಿ ಯಾರಪ್ಪ ಇದು ವಿ ಎಮ್ ಜಿ ಅಂತ ತಲೆ ಕೆಡಿಸ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳೋ ವಿಷಯ ಇನ್ನೊಂದಿದೆ ಏನಂತ ಅಂದರೆ ಡ್ರೀಮ್ ಇಲೆವೆನ್ ಬ್ಯಾನ್ ಆಗಿದೆ ಏನಕ್ಕೆ ಬ್ಯಾನ್ ಆಯಿತು ತುಂಬ ಜನಕ್ಕೆ ಗೊತ್ತಿರುತ್ತೆ ಏನೋ ಬ್ಯಾನ್ ಆಗಿದೆ ಇವತ್ತು ಆ್ಯಪ್ನ ಓಪನ್ ಮಾಡಿ ನೋಡಿರ್ತೀರಾ ಕರ್ನಾಟಕ ಪೊಲೀಸ್ ಅದು ಇದು ಬ್ಲಾ 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 ಏನೇನೋ ಇರುತ್ತೆ ಏನಕ್ಕಾಯ್ತು ಅಂತ ಎಲ್ಲರೂ ಕ್ಲಾರಿಟಿ ಗೊತ್ತಿರಲ್ಲ ಏನಂತ ಅಂದರೆ ಫೆಡರೇಷನ್ ಆಫ್ ಇಂಡಿಯಾ ಫ್ಯಾಂಟಸಿ ಕ್ರಿಕೆಟ್ ಅವರು ಏನು ಕೋರ್ಟ್ ಹೈಕೋರ್ಟ್ ಏನು ಹೇಳಿದೆ ಅಂತ ಅಂದರೆ ಈ ಆನ್ಲೈನ್ ಗೇಮಿಂಗೂ ಒಂದು ಗ್ಯಾಮ್ಲಿಂಗ್ ಆಗಿದೆ ಅನ್ನೋದ್ರನ್ನ ಕನ್ಸಿಡರ್ ಮಾಡಿ ಈ ಆ್ಯಕ್ಟ್ 2021 ಪ್ರಕಾರ ಕರ್ನಾಟಕ ಪೊಲೀಸ್ ಇದನ್ನು ಬ್ಯಾನ್ ಮಾಡಿದ್ದಾರೆ ಇನ್ನು ಮುಂದೆ ನಿಮಗೆ ಡ್ರೀಮ್ ಇನ್ ಲೆವೆನಲ್ಲಿ ಟೀಮ್ ಮಾಡೋಕ್ಕಾಗಲ್ಲ ದುಡ್ಡು ಮಾಡೋಕ್ಕಾಗಲ್ಲ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ನಿಮಗೆ ಹೇಳ್ಬೋದು ಮತ್ತು ಡ್ರೀಮ್ ಇಲೆವೆನ್ ಬ್ಯಾನ್ ಆಗೋಯ್ತಾ ಮತ್ತು ನನ್ನ ವಿನ್ನಿಂಗ್ ಅಮೌಂಟ್ ಏನಾಗ್ಬೋದು ನನ್ನ ಅಕೌಂಟ್ ಏನಾಗ್ಬೋದು ನನ್ನ ಅಕೌಂಟಲ್ಲಿರೋ ಕ್ಯಾಶ್ ಬೋನಸ್ ಏನಾಗ್ಬೋದು ಅಂತೆಲ್ಲ ನಿಮಗೆ ತುಂಬ ಪ್ರಶ್ನೆಗಳಿದೆ ಅದಕ್ಕೆಲ್ಲ ಉತ್ತರ ಇಲ್ಲಿದೆ ಸೊ ಗೈಸ್ ಮೊದಲನೇದಾಗಿ ನಮ್ಮ ಫ್ರೆಂಡು ಗೊತ್ತಿರುತ್ತೆ ಮಧು ಅಂತ ಹೇಳ್ಬಿಟ್ಟು ಸೊ ಮೊದಲನೇದಾಗಿ ಇವತ್ತು ಅವನೇ ಶೂಟ್ ಮಾಡ್ದ ಖುಷಿ ಆಯಿತು ಥ್ಯಾಂಕ್ ಯು ಮಗ ಸೊ ಇವಾಗ ನಿಮ್ಗೆ ಗೊತ್ತಿರೋದೆ ಡ್ರೀಮ್ ಇಲೆವೆನ್ ಅಪ್ಲಿಕೇಶನ್ ಇವಾಗ ಬ್ಯಾನ್ ಆಗಿದೆ ಅಂತ ಸೊ ಅವ್ನು ಹೇಳ್ದಂಗೆ ಈ ದುಡ್ಡು ನಿಮ್ದೆಲ್ಲ ಏನಿತ್ತು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅದನ್ನು 23ನೇ ತಾರೀಕು ನಂತರ ನೀವು ಡ್ರೀಮ್ ಇಲೆವೆನ್ ಕಡೆಯಿಂದ ನೀವು ದುಡ್ಡನ್ನು ವಿತ್ಡ್ರಾ ಮಾಡ್ಕೋಬೋದು ಸೊ ದುಡ್ಡು ಯಾವುದೇ ಕಾರಣಕ್ಕೂ ನಿಮ್ಗೇನು ಮಿಸ್ಯೂಸ್ ಆಗಲ್ಲ ಸೊ ಖಂಡಿತವಾಗ್ಲೂ ನಿಮ್ಗೆ ವಾಪಸ್ ಬರುತ್ತೆ ಅಂತ ಅವರೇ ಡ್ರೀಮ್ ಇಲೆವೆನ್ ಆ್ಯಪಲ್ಲೇ ಅವರು ಒಂದು ನೋಟಿಸ್ನ ಕಳಿಸಿದ್ದಾರೆ ಇದರಲ್ಲಿ ಕಂಪ್ಲೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನೀವಲ್ಲಿ ಬೇಕಾದ್ರೆ ನೋಡ್ಬೋದು ಬೇಕಾದ್ರೆ 23 ಅಕ್ಟೋಬರಿಂದ ನೀವು ದುಡ್ಡನ್ನು ವಿತ್ಡ್ರಾ ಮಾಡ್ಕೋದು ಅಂತ ಅವರು ಹೇಳಿದ್ದಾರೆ ಆದರೆ ನಿಮಗೆ ಕ್ಯಾಶ್ ಬೋನಸ್ ಇವೆಲ್ಲ ಏನಿತ್ತು ಅದೇನು ನಿಮಗೆ ಯೂಸ್ ಆಗಲ್ಲ ಇನ್ನು ಮುಂದೆ ಯಾಕೆಂದರೆ ನೀವು ಟೀಮೇ ಮಾಡೋಕ್ಕಾಗಲ್ಲ ಈಗ ನೀವು ಡ್ರೀಮ್ ಇಲೆವೆನಲ್ಲಿ ಯಾವುದಾದ್ರೂ ನೀವು ಟೀಮ್ನ ಕ್ರಿಯೇಟ್ ಮಾಡ್ತೀರಾ ಅಂತೇನಾದರೂ ನೀವು ಟ್ರೈ ಮಾಡ್ತು ಅಂತಂದರೆ ಇವಾಗ ನೀವು ಇಲ್ಲಿ ನೋಡ್ಬೋದು DC ಮತ್ತು ಚೆನ್ನೈ ಇದೆ ಸೊ ಅದಕ್ಕೆ ಟೀಮ್ನ ಇವಾಗ ನಾನು ಹಂಗೂ ಟ್ರೈ ಮಾಡ್ತೀನಿ ಇಬ್ಬರೋ ಬ್ಯಾನ್ ಆಗಿದ್ರು ಅಂತ ಅಂದ್ಬಿಟ್ಟು ನೀವೇನಾದ್ರು ಟ್ರೈ ಮಾಡ್ತೀರಾ ಅಂತಂದರೆ ಸೊ ಬೇಕಾದರೆ ನಾನು ನಿಮ್ಗೆ ತೋರಿಸ್ತೀನಿ ಅದು ಜಾಯ್ನ್ ಆಗಲ್ಲ ಈಗ ನಾನು ಸುಮ್ಮನೆ ಒಂದು ಸುಮಾರಾಗಿರುವಂಥ ಒಂದು ಟೀಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಯಾರನ್ನ ಕೊಟ್ಟಿದ್ದೀನಿ ಈಗ ಇಲ್ಲಿ ಒಂದು 17 ರೂಪಾಯಿದು ಕಂಟೆಸ್ಟೆಂಟ್ ಇದೆ ನೋಡಿ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಜಾಯ್ನ್ ಆಗೋದಕ್ಕೆ ಸೊ ಅಲ್ಲಿ ನೀವು ನೋಡ್ಬೋದು ಸಾರಿ ಇಫ್ ಯು ಆರ್ ಕರೆಂಟ್ ರೆಸಿಡೆಂಟ್ ಆ್ಯಂಡ್ ಅವರ್ ಬ್ಯಾಂಕ್ ಅಕೌಂಟ್ ಇಸ್ ಫ್ರಮ್ ಆಂಧ್ರ ಪ್ರದೇಶ್ ಅಸ್ಸಾಂ ಕರ್ನಾಟಕ ಅಂತ ಉಂಟಾಯಿತು ಸೊ ಅಂತಂದರೆ ಈ ಒಂದು ಲೊಕೇಶನಲ್ಲಿ ಅಸ್ಸಾಮು ಕರ್ನಾಟಕ ನಾಗಾಲ್ಯಾಂಡ್ ಒಡಿಶಾ ಮತ್ತು ಸಿಕ್ಕಿಂ ಅವ್ರ ತೆಲಂಗಾಣದಿಂದ ನೀವೇನಾದರೂ ಟೀಮ್ಸ್ನ ನೀವು ಮಾಡ್ತೀರಾ ಅಂತಂದರೆ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಅವರು ತೋರಿಸ್ತಿದ್ದಾರೆ ಈ ಥರ ನೋಟಿಸ್ನ ಸೊ ಇವಾಗ ಕಂಪ್ಲೀಟಾಗಿ ಈ ಒಂದು ಅಪ್ಲಿಕೇಶನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇದು ಕೂಡ ಒಂದು ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಅಂತಂದ್ಬಿಟ್ಟು ಸೊ ಆದ್ದರಿಂದ ಯಾರೆಲ್ಲ ದುಡ್ಡನ್ನು ಇಟ್ಕೊಂಡಿದ್ದೀರಾ 23ನೇ ತಾರೀಕಿಂದ ನೀವು ಆರಾಮಾಗಿ ವಿತ್ಡ್ರಾ ಮಾಡ್ಕೋದು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನನ್ನ ಹತ್ರನು ಯಾವುದೇ ರೀತಿ ವಿನ್ನಿಂಗ್ಸ್ ಅಮೌಂಟ್ ಇರಲಿಲ್ಲ ನಾನು ಆಲ್ರೆಡಿ ವಿತ್ಡ್ರಾ ಮಾಡಿಬಿಟ್ಟಿದೆ ಜಸ್ಟ್ ಕ್ಯಾಶ್ ಬೋನಸ್ ಅಷ್ಟೇ ಇದೆ ಸೊ ಇನ್ನು ಮುಂದೆ ನೀವು ಡ್ರೀಮ್ ಇಲೆವೆನ್ನ ನೀವು ಆಕ್ಸೆಸ್ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಓಕೆ ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ನಿನ್ನೆ ಬಂದು ಮೈ ಇಲೆವೆನ್ ಸರ್ಕಲ್ ವರ್ಕ್ ಆಗ್ತಿರಲಿಲ್ಲ ಸೊ ಇವತ್ತು ಡ್ರೀಮ್ ಇಲೆವೆನ್ ಹೋಗಿದೆ ಸೊ ಅದೇ ಥರ Paytm ಗೇಮ್ಸ್ ಅಂತಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇತ್ತು ಅದು ಕೂಡ ಹೋಗಿದೆ ಸೊ ಇದೇ ಥರ ಯಾವುದೆಲ್ಲ ಈ ಟೀಮ್ಸ್ಗಳು ಮಾಡಿ ಅರ್ನ್ ಮಾಡುವಂಥ ಅಪ್ಲಿಕೇಶನ್ಸ್ಗಳಿದ್ದಾವೆ ಅವೆಲ್ಲವೂ ಕೂಡ ಬ್ಯಾನ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಮತ್ತು ಏನಾದ್ರು ಹೇಳ್ತೀವಿ ಮಗ ಆಡೋರಿಗೆ ಆಡೋರ್ಗೆ ಏನು ಹೇಳ್ತೀನಿ ಅಂತಂದರೆ ಇದು ಜಸ್ಟ್ ಫನ್ ಅಂತ ನೀವು ತಿಳ್ಕೊಂಡಿರ್ಬೋದು ಬಟ್ ಅದು ದುಡ್ಡನ್ನ ಹಾಕಿ ದುಡ್ಡು ಮಾಡೋದು ಪೇ ಟು ಪೇ ಮಾತ್ರ ಬ್ಯಾನ್ ಆಗಿರೋದು ಇನ್ನೊಂದು ಮುಖ್ಯವಾದ ವಿಷಯ ಪೇ ಟು ಪೇ ಮಾತ್ರ ಬ್ಯಾನ್ ಆಗಿರೋದು ಫ್ರೀ ಟು ಪೇ ಬ್ಯಾನ್ ಆಗಿಲ್ಲ ನೀವು ದುಡ್ಡನ್ನ ಹಾಕ್ತೇನೆ ಬೇಕಾದ್ರೆ ಟೀಮ್ ಮಾಡಿ ಫ್ರೀಯಾಗಿ ನೀವು ಖುಷಿಗೋಸ್ಕರ ಟೀಮ್ನ ಮಾಡಿ ಡ್ರೀಮ್ ಇಲೆವೆನಲ್ಲಿ ಆಟ ಆಡ್ಬೋದು ಬಟ್ ಪೇ ಟು ಪೇನ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಆದರೂ ಏನು ಅಂತಂದರೆ ಈಗ ಫುಲ್ಲು ಇದೇನಾದ್ರು ಇಲ್ಲಿಗಲ್ ಅಂತ ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಸೊ ನಾವು ಕೂಡ ಆಡೋದು ಬೇಡ ಅಂತಲೇ ಹೇಳ್ತೀನಿ ಯಾಕೆಂತಂದರೆ ರಿಸ್ಕ್ ತಗೊಳ್ಳೋದು ಬೇಡ ಆಲ್ರೆಡಿ ಇದಕ್ಕೆ ಆಲ್ರೆಡಿ ಶಿಕ್ಷೆ ಏನೇನು ಬರುತ್ತೆ ಅಂತ ಆಲ್ರೆಡಿ ಅವರು ಅನೌನ್ಸ್ ಮಾಡಿದ್ದಾರೆ ಜೈಲಿಗೆಲ್ಲ ಹೋಗಬೇಕಾಗುತ್ತೆ ನೀವು ಹಂಗೂ ಕಣ್ಣು ತಪ್ಪಿಸಿ ಏನಾದರೂ VPN ಏನಾದರೂ ಯೂಸ್ ಮಾಡ್ಕೊಂಡು ಆಡ್ತೀರಾ ಅಂತಂದರೆ ಜೈಲಿಗೆ ಹೋಗಬೇಕಾಗುತ್ತೆ ಸೊ ಅದರಿಂದ ನಾನು ಕೂಡ ಡಿಲೀಟ್ ಮಾಡ್ತೀನಿ ನೀವು ಕೂಡ ಡಿಲೀಟ್ ಮಾಡ್ಕೊಳ್ಳಿ ಸೊ ಏನಾದರೂ ಅವರು ಆಡ್ಬೋದು ಅಂತ ಏನಾದರೂ ನ್ಯೂಸ್ ಬಂದರೆ ಆಮೇಲೆ ಬೇಕಾದ್ರೆ ಆಡೋಣ ಅದರಲ್ಲಿ ತಪ್ಪೇನಿಲ್ಲ ಬಟ್ ಇವಾಗ ಸದ್ಯಕ್ಕೆ ಎಲ್ಲರೂ ಕೂಡ ಡಿಲೀಟ್ ಮಾಡ್ಕೊಳ್ಳೋದೇ ಬೆಸ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಇದು ಏನ್ರ ಮುಖಾಂತರನೂ ಕೂಡ ನೀವು ಇದನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ ಓಕೆ ಸೊ ನಿಮ್ಗೆ ಏನು ಅನ್ನಿಸ್ತು ಡ್ರೀಮ್ ಇಲೆವೆನ್ ಬ್ಯಾನ್ ಆಗಿದ್ದು ಒಳ್ಳೇದು ಅನ್ನಿಸ್ತಾ ಅಥವಾ ಕೆಟ್ಟದು ಅನ್ನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಒಂದು ಲೈಕ್ ಮಾಡಿ ಅಷ್ಟೇ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಜೈ ಹಿಂದ್ ವಂದೇ ಮಾತರಂ